ರೀತಿಯ ಸಂಸ್ಥೆಗಳು. ಕಳೆದ ಸಲ ನಾವು ಸಂಕ್ಷೇಪವಾಗಿ ಶ್ಲೋಕಗಳ ಬಗ್ಗೆ ಅಥವಾ ಒಂದು ಭಜನೆಯನ್ನು ಮತ್ತೆ ಮತ್ತೆ ಹೇಳಿ, ಅಥವಾ ನಾವು ಹಿಂದೆ ಸಾಧು ಸಂಘದಲ್ಲಿ ಪಡೆದ ಆನಂದವನ್ನು ನೆನಪಿಸಿಕೊಂಡು, ಅಥವಾ ಯಾವುದಾದರೂ ಒಂದು ದೈವಿ ಕನಸನ್ನು ನೆನಪಿಸಿಕೊಂಡು ಮನಸ್ಸನ್ನು ಧ್ಯಾನಕ್ಕೆ ಅಣಿ ಮಾಡಿಕೊಳ್ಬೇಕು, ಅಥವಾ ಯಾವುದಾದ್ರೂ ಒಂದು ಸದ್ಗ್ರಂಥವನ್ನು ಒಂದು 10 ನಿಮಿಷ ಓದಬಹುದು. ಸ್ವಾಮಿ ಬ್ರಹ್ಮಾನಂದಜಿಯವರು ನಮಗೆ ಹೇಳಿಕೊಟ್ಟಿದ್ದಾರೆ, ನಾವು ಜಪಕ್ಕೆ ಕುಳಿತುಕೊಳ್ಳುವ ಮೊದಲು ಶ್ರೀರಾಮಕೃಷ್ಣರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಅವರು ಹೇಗೆ ನಿಂತಿದ್ದಾರೆ? ಕಲ್ಪತರುವಾಗಿ ನಿಂತಿದ್ದಾರೆ. ನಾವು ಏನನ್ನು ಕೇಳ್ತೀವೋ ಅದನ್ನು ಅನುಗ್ರಹಿಸುತ್ತಾರೆ. ಈ ಪಿಕ್ಚರ್ ಅನ್ನು, ಈ ಚಿತ್ರವನ್ನು ಕಣ್ಮುಂದೆ ತಂದುಕೊಂಡು ಜಪ ಮಾಡುವ ಪ್ರಯತ್ನ ಮಾಡಬೇಕು. ಶ್ರೀರಾಮಕೃಷ್ಣರು ಅವರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ಅವರು ದಕ್ಷಿಣೇಶ್ವರ ಕಾಳಿ ದೇವಸ್ಥಾನದ ಎದುರುಗಡೆ ಗೋಪುರ ಇದೆ, ಅಲ್ಲಿ ಭೈರವನ ಒಂದು ವಿಗ್ರಹ ಇದೆ. ಶ್ರೀರಾಮಕೃಷ್ಣರು ತಮ್ಮ ಮನಸ್ಸಿಗೆ, ಓ ಮನಸ್ಸೇ ನೋಡು ಹೇಗೆ ಆ ಭೈರವನ ವಿಗ್ರಹ ಅಲುಗಾಡದೆ ಸ್ಥಿರವಾಗಿ ಕುಳಿತಿದೆಯೋ ಅದೇ ರೀತಿ ನೀನು ಸ್ಥಿರವಾಗಿ ಕುಳಿತು ಧ್ಯಾನವನ್ನು ಮಾಡಬೇಕು ಎಂದು ತಮ್ಮ ಮನಸ್ಸಿಗೆ ನಿರ್ದೇಶನವನ್ನು ಕೊಡ್ತಾ ಇದ್ರು. ಅದು ನನಗೆ ಹೋಲಿಸಿಕೊಡ್ಲಿಕ್ಕೆ, ಹೀಗೆ ನಾವು ಜಪ ಧ್ಯಾನಕ್ಕೆ ಮೊದಲು ಮನಸ್ಸನ್ನು ಅದಕ್ಕೆ ಅನುಕೂಲಿಸುವುದು, ಪ್ರಿಪೇರ್ ಮಾಡುವುದು ಬಹಳ ಮುಖ್ಯವಾದದ್ದು. ಕಳೆದ ವಾರ ಇನ್ನೊಂದು ಮಾತನ್ನು ಹೇಳಿದ್ದೆ ನಾನು, ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಕೃತಿ, ಅದರಲ್ಲಿ ಸ್ವಾಮಿ ಪುರುಷೋತ್ತಮಾನಂದ ಜಿ ಮಹಾರಾಜ್ ಅವರು ಧ್ಯಾನವನ್ನು ಯಾವ ಕ್ರಮದಲ್ಲಿ ಮಾಡಬೇಕು, ಧ್ಯಾನ ಮಾಡಲು ಯಾವ ಯಾವ ಸ್ಟೆಪ್ಸ್ ಮೆಟ್ಟಿಲುಗಳನ್ನು ಅನುಸರಿಸಬೇಕು ಅವನ್ನೆಲ್ಲ ಹಂತ ಹಂತವಾಗಿ ಹೇಳಿಕೊಟ್ಟಿದ್ದಾರೆ. ಅದನ್ನು ನಾವು ಮತ್ತೆ ಮತ್ತೆ ಓದಬೇಕು ಅಥವಾ ನೆನಪಿಸಿಕೊಳ್ಬೇಕು. ಇವತ್ತು ನಾವು ಆ ಸ್ಟೆಪ್ಸ್ ಅನ್ನು ಸ್ವಲ್ಪ ಸಂಕ್ಷೇಪವಾಗಿ ಆಲೋಚನೆ ಮಾಡೋಣ. ನಿಮ್ಗೆ ಅವೆಲ್ಲ ಗೊತ್ತಿವೆ, ಆದ್ರೆ ಮುಂದೆ ಹೋಗುವ ಮುಂಚೆ ಒಂದು ಸಲ ಅದನ್ನು ರಿವಿಷನ್ ಮಾಡುವುದು ಒಳ್ಳೆಯದು. ಧ್ಯಾನಕ್ಕೆ ನಾವು ಹೇಗೆ ಕುಳಿತುಕೊಳ್ಬೇಕು? ಯಾವ ಆಸನ ಆದ್ರೂ ಪರವಾಗಿಲ್ಲ, ಸುಖಾಸನ, ಪದ್ಮಾಸನ, ವಜ್ರಾಸನ, ಅಥವಾ ಇವತ್ತೆಲ್ಲ ಜನ ಕಾಲು ನೋವುವಂತ ಚೇರ್ ಮೇಲೆ ಕುಳಿತುಕೊಳ್ತಾರೆ ಆಗ್ಬಹುದು. ಆದ್ರೆ ಸ್ಥಿರ ಸುಖ ಆಸನ ಹೇಗಿರ್ಬೇಕು? ನಾವು ಪೋಶ್ಚರ್, ಕುಳಿತ ಆಸನ ಸ್ಥಿರವಾಗಿರ್ಬೇಕು, ಅಲುಗಾಡಬಾರ್ದು. ಸ್ಥಿರ ಅಂದ ಮಾತ್ರಕ್ಕೆ ನಾವು ತುಂಬಾ ಬಿಗಿ ಮಾಡ್ಕೊಳ್ಳೋದು, ಶರೀರವನ್ನು ಟೈಟ್ ಆಗಿ ಇಟ್ಕೊಳ್ಳುವುದು ಕೂಡ ಅಲ್ಲ. ಸುಖ ಆರಾಮವಾಗಿ ಅಲುಗಾಡದೆ ಆರಾಮವಾಗಿ ಕುಳಿತುಕೊಳ್ಬೇಕು. ಯಾವ ಆಸನದಲ್ಲಿ ನಾವು ಹೆಚ್ಚು ಕಾಲ ಅಲುಗಾಡದೆ ಕುಳಿತುಕೊಳ್ಳಬಹುದೋ ಆ ಆಸನ ನಮಗೆ ಸೂಕ್ತವಾದದ್ದು. ಯಾವಾಗಲೂ ನಾವು ಜಪ ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಬೆನ್ನು ಮೂಳೆಯನ್ನು ನೆಟ್ಟಿಗೆ ಇಟ್ಕೊಳ್ಬೇಕು. ಇದನ್ನು ಎಷ್ಟೋ ಜನ ಮಾಡಲ್ಲ. ಬೆನ್ನು ಕತ್ತು ತಲೆ ನೆಟ್ಟಿಗೆ ಇರಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಯಾವಾಗ ಯಾವಾಗ ವಕ್ರವಾಗಿ ಕುಳಿತು ಜಪ ಧ್ಯಾನ ಮಾಡ್ತೇವೋ ಆಗ ನಾವು ನಿಜವಾಗಿ ತೊಂದರೆಯನ್ನು ಪಡ್ತಾ ಇದ್ದೇವೆ, ಅದು ಸರಿಯಲ್ಲ. ಯಾಕೆ ಬೆನ್ನು ಮೂಳೆ ನೆಟ್ಟಗಿರ್ಬೇಕು? ಯಾಕಂದ್ರೆ ಕುಂಡಲಿನಿ ಶಕ್ತಿ
ಜಾಗೃತವಾಗುವ ದಾರಿ ಬೆನ್ನು ಮೂಳೆಯ ಮೂಲಕ. ಅದು ಮೇಲ್ಮುಖವಾಗಿ ಹರಿಯಲಿಕ್ಕೆ ಅನುವು ಮಾಡಿಕೊಡಲಿಕ್ಕೆ ಬೆನ್ನು ಮೂಳೆ ನೇರವಾಗಿ ಇರಬೇಕು. ಬೆನ್ನು ಮೂಳೆ ಜಪಧ್ಯಾನ ಮಾಡುವಾಗ ಯಾಕೆ ನೇರವಾಗಿ ಇರಬೇಕು ಅಂದ್ರೆ, ವಿಜ್ಞಾನಿಗಳು ಇವತ್ತು ಸಂಶೋಧನೆ ಮಾಡಿ ಹೇಳ್ತಾ ಇದ್ದಾರೆ, ನಮ್ಮ ಬೆನ್ನು ಮೂಳೆ ನೆಟ್ಟಗಿದ್ದಾಗ ನಮಗೆ ಉತ್ತಮ ಏಕಾಗ್ರತೆ ಬರುತ್ತೆ. ಧ್ಯಾನದಲ್ಲಿ ಏಕಾಗ್ರತೆಯ ಪಾತ್ರ ಬಹಳ ದೊಡ್ಡದು. ಆದ್ದರಿಂದ ನಾವು ಜಪಧ್ಯಾನಕ್ಕೆ ಹೇಗೆ ಕುಳಿತುಕೊಳ್ಳಬೇಕು? ಸ್ಥಿರ ಸುಖ ಆಸನ, ಅಲುಗಾಡದೆ ಆರಾಮವಾಗಿ ಬೆನ್ನು ಮೂಳೆ ನೆಟ್ಟಿಗೆ ಇಟ್ಟುಕೊಂಡು ಕುಳಿತುಕೊಳ್ಬೇಕು. ಇದರಲ್ಲಿ ನಾವು ಮಿಸ್ಟೇಕ್ ಮಾಡಿದ್ರೆ ಮುಂದೆ ನಮಗೆ ಕಷ್ಟ ಆಗುತ್ತೆ. ಮುಂದೆ ಅಂದ್ರೆ ಯಾವಾಗ? ಧ್ಯಾನ ಮಾಡುವಾಗ. ಧ್ಯಾನದಲ್ಲಿ ಮನಸ್ಸನ್ನು ತಲ್ಲೀನಗೊಳಿಸಲಿಕ್ಕೆ ಕಷ್ಟ ಆಗುತ್ತೆ, ಮೊದಲನೇ ಮೆಟ್ಟಿಲು. ಎರಡನೆಯ ಮೆಟ್ಟಿಲು, ನಾವು ಉಸಿರಾಟದ ಕಡೆ ಗಮನ ಕೊಡಬೇಕು. ಉಸಿರಾಟ ಹೇಗೆ ಇರಬೇಕು? ನಿಧಾನವಾಗಿ ದೀರ್ಘ ಶ್ವಾಸೋಚ್ಛ್ವಾಸ. ಉಸಿರಾಟಕ್ಕೂ ನಮ್ಮ ಶರೀರ ಮತ್ತು ಮನಸ್ಸಿಗೂ ಹತ್ತಿರದ ಸಂಬಂಧ ಇದೆ. ಯಾವಾಗ ಉಸಿರಾಟ ಫಾಸ್ಟ್ ಆಗಿ ಅಸ್ತವ್ಯಸ್ತವಾಗಿರುತ್ತೋ ಆಗ ಮನಸ್ಸು ಚಂಚಲವಾಗಿರುತ್ತೆ, ಅಶಾಂತವಾಗಿರುತ್ತೆ. ರಾತ್ರಿ ಗಾಢ ನಿದ್ರೆಯಲ್ಲಿ ಉಸಿರಾಟ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಸಮವಾಗಿರುತ್ತೆ. ಆಗ ಮನಸ್ಸು ಶಾಂತ ಚಂಚಲರಹಿತ ಆಗಿರುತ್ತೆ. ಪ್ರಾಣಶಕ್ತಿ ಅನ್ನೋದು ನಮ್ಮ ಶರೀರ ಮತ್ತು ಮನಸ್ಸು ಎರಡನ್ನೂ ಕಂಟ್ರೋಲ್ ಮಾಡುವ, ನಿಯಂತ್ರಿಸುವ ಶಕ್ತಿ. ಆದ್ದರಿಂದ ಪ್ರಾಣಶಕ್ತಿಯ ನಿಗ್ರಹದ ಮೂಲಕ ಶರೀರ ಮನಸ್ಸು ಎರಡೂ ಹತೋಟಿಗೆ ಬರುತ್ತವೆ. ಆದ್ದರಿಂದ ದೀರ್ಘ ಶ್ವಾಸೋಚ್ಛ್ವಾಸ. ಸ್ವಾಮಿ ವಿವೇಕಾನಂದರು ರಾಜಯೋಗದಲ್ಲಿ ಹೇಳ್ತಾರೆ, ನಾವು 15 ದಿನ ತಪ್ಪದೆ ಹೀಗೆ ದೀರ್ಘ ಶ್ವಾಸೋಚ್ಛ್ವಾಸ ಮಾಡಿದ್ದೆ ಆದ್ರೆ ನಾಡಿ ಶುದ್ಧಿ ಅಂದ್ರೆ ನಮ್ಮ ಶರೀರದ ನರನಾಡಿಗಳು ಶುದ್ಧವಾಗುತ್ತವೆ. ಜಪಧ್ಯಾನಕ್ಕೆ ಈ ಶುದ್ಧ ಶರೀರ ನಾಡಿ ಶುದ್ಧಿ ಅತ್ಯಂತ ಅವಶ್ಯಕ. ಎರಡನೆಯ ಮೆಟ್ಟಿಲು. ಮೂರನೆಯ ಮೆಟ್ಟಿಲು, ಸ್ವಾಮಿ ಪುರುಷೋತ್ತಮಾನಂದಜಿಯವರು ಹೇಳ್ತಾರೆ, ನಾವು ಜಪ ಧ್ಯಾನಕ್ಕೆ ಕುಳಿತ ಕೂಡಲೇ ವಿಶ್ವಶಾಂತಿಗಾಗಿ ಕೆಲವು ಭಾವನೆಗಳನ್ನು ಹರಡಬೇಕು. ಯಾಕಂದ್ರೆ ಎಲ್ಲರ ಶಾಂತಿಯಲ್ಲಿ ನಮ್ಮ ಶಾಂತಿ ಅಡಗಿದೆ. ಇತರರ ಶಾಂತಿಗೆ ಶ್ರಮಿಸುತ್ತಾ ನಾವೇ ಶಾಂತಿಯ ಪಡೆಯುವೆವು. ಕಬೀರ, ಶಾಂತಿಯ ಪಡೆಯುವೆವು. ನಾವು ಸ್ಥಿರವಾಗಿ ಕುಳಿತುಕೊಂಡು ಪೂರ್ವ ದಿಕ್ಕಿನಲ್ಲಿ ಎಲ್ಲರೂ ಶಾಂತಿಯಿಂದ ಇರಲಿ, ತೃಪ್ತಿಯಿಂದ ಇರಲಿ, ಆನಂದದಿಂದ ಇರಲಿ. ಪಶ್ಚಿಮ ದಿಕ್ಕಿನಲ್ಲಿ, ಉತ್ತರ ದಿಕ್ಕಿನಲ್ಲಿ, ದಕ್ಷಿಣ ದಿಕ್ಕಿನಲ್ಲಿ, ನನ್ನ ಮೇಲೆ ಕೆಳಗೆ ಎಲ್ಲರೂ ಶಾಂತಿಯಿಂದ ಇರಲಿ, ತೃಪ್ತಿಯಿಂದ ಇರಲಿ, ಆನಂದದಿಂದ ಇರಲಿ. ಎಲ್ಲ ಮನುಷ್ಯರು ಅಷ್ಟೇ ಅಲ್ಲ, ಪಶು ಪಕ್ಷಿಗಳು, ಗಿಡಮರ ಬಳ್ಳಿಗಳು, ಕ್ರಿಮಿ ಕೀಟ ಹುಳ ಹುಪ್ಪಟೆಗಳು ಶಾಂತಿಯಿಂದ ಇರಲಿ, ತೃಪ್ತಿಯಿಂದ ಇರಲಿ, ಆನಂದದಿಂದ ಇರಲಿ. ಪಂಚಭೂತಗಳು, ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ ತಾಯಿ ಶಾಂತಿಯಿಂದ ಇರಲಿ,
ತೃಪ್ತಿಯಿಂದ ಇರಲಿ, ಆನಂದದಿಂದ ಇರಲಿ. ಹೀಗೆ ನಾವು ಶಾಂತಿಯ ತರಂಗಗಳನ್ನು ಇಡೀ ವಿಶ್ವಕ್ಕೆ ಕಳುಹಿಸಬೇಕು. ಹೀಗೆ ಮಾಡುವುದರಿಂದ ನಮ್ಮ ಮನಸ್ಸು ಬಹಳ ಶಾಂತ ಆಗುತ್ತೆ, ಧ್ಯಾನಕ್ಕೆ ರೆಡಿ ಆಗುತ್ತೆ. ಬಹಳ ಜನ ಕೇಳ್ತಾ ಇರ್ತಾರೆ, ನಾವು ಈ ಫಸ್ಟ್ 3 steps ಏನೋ ಶರೀರ ನೆಟ್ಟಿಗಿಟ್ಕೊಳ್ಳೋದು, ಪ್ರಾಣಾಯಾಮ ಮಾಡೋದು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡೋದು, ಇದನ್ನು ಮಾಡದೆ ನಾವು ಡೈರೆಕ್ಟ್ ಆಗಿ ಹೃದಯ ಪದ್ಮದೊಳಗೆ ಹೋಗಿ ಧ್ಯಾನ ಮಾಡ್ಬೋದಾ, ಮಾಡಬಹುದಲ್ವಾ ಎಂದು ಬಹಳ ಜನ ಕೇಳ್ತಿರ್ತಾರೆ. ಇದಕ್ಕೆ ಉತ್ತರ ಏನು ಅಂದ್ರೆ, ಈ ಕಾರಂಜಿ ಇರುತ್ತಲ್ಲ ನೀರಿನ ಕಾರಂಜಿ, ಅದು ಎಷ್ಟು ಬೇಗ ಮೇಲೆ ಹೋಗುತ್ತೋ ಅಷ್ಟು ಬೇಗ ಕೆಳಕ್ಕೆ ಬಿದ್ದು ಬೀಳುತ್ತೆ. ನಾವು ಅರ್ಜೆಂಟ್ ಆಗಿ ಧ್ಯಾನ ಮಾಡ್ಲಿಕ್ಕೆ ಹೋದ್ರೆ, ಹಿನ್ನೆಲೆಯ ಪ್ರಿಪರೇಷನ್ ಇಲ್ಲದೆ ಧ್ಯಾನ ಮಾಡ್ಲಿಕ್ಕೆ ಹೋದ್ರೆ ನಾವು ಏಕಾಗ್ರತೆ ಪಡಿತೀವೋ ಇಲ್ಲ ಡೌಟ್, ಅನುಮಾನ. ಏಕಾಗ್ರತೆ ಬಂದ್ರೂ ಕೂಡ ತಕ್ಷಣ ಅದು ಬಿದ್ದು ಹೋಗುತ್ತೆ. ಯಾವಾಗ್ಲೂ ಧ್ಯಾನದಲ್ಲಿ ಹಿಂದಿನ ಸ್ಟೆಪ್ಸ್ ಸ್ಟ್ರಾಂಗ್ ಆದಷ್ಟು ಮುಂದಿನ ಸ್ಟೆಪ್ಸ್ ಇರ್ಲಿಕ್ಕೆ ನಮ್ಗೆ ಸ್ಟ್ರಾಂಗ್ ಹೋಲ್ಡ್ ಗ್ರಿಪ್ ಸಿಗುತ್ತೆ. ಹಿರಿಯರು ಈ ಎಲ್ಲ ಉಪಾಯಗಳನ್ನು ಸುಮ್ಸುಮ್ನೆ ಹೇಳಿಕೊಟ್ಟಿಲ್ಲ. ಇವತ್ತಿನ ಮನುಷ್ಯನಿಗೆ ತಾಳ್ಮೆ ಇಲ್ಲ, ಇಷ್ಟೆಲ್ಲಾ ಮಾಡ್ಬೇಕಾ, ಇಷ್ಟೆಲ್ಲಾ ಮಾಡಿ ಅಷ್ಟು ಲೇಟ್ ಆಗಿ ಧ್ಯಾನಕ್ಕೆ ಹೋಗೋದಾ, ಇಲ್ಲ ನಾವು ಕಣ್ಣು ಮುಚ್ಚಿದ್ಕೊಂಡೇ ಹೃದಯ ಮಂದಿರಕ್ಕೆ ಹೋಗ್ತೇವೆ ಅಂದ್ರೆ ಸ್ವಲ್ಪ ಹೊತ್ತಿನಲ್ಲೇ ನೀವು ಏಕಾಗ್ರತೆಯನ್ನು ಕಳೆದುಕೊಂಡು ಹೊರಕ್ಕೆ ಬಂದು ಬಿಡ್ತೀರಾ. ಆದ್ದರಿಂದ ಈ 3 steps ಬಹಳ ಮುಖ್ಯವಾದದ್ದು, ನಾವು ಹೃತ್ಪೂರ್ವಕವಾಗಿ ಮಾಡಬೇಕು ಇವನ್ನು. ನೆಕ್ಸ್ಟ್ ಸ್ಟೆಪ್, ನಾವು ಗುರುವಿಗೆ ನಮಸ್ಕಾರವನ್ನು ಮಾಡಬೇಕು. ನೀವೆಲ್ಲ ಮಂತ್ರ ದೀಕ್ಷೆ ತೆಗೆದುಕೊಂಡಿದ್ದೀರಾ, ಆ ಮಂತ್ರ ದೀಕ್ಷೆ ದಿನ ಉಪಾಸನೆ ಅಂತ ಒಂದು ಕಿರು ಪುಸ್ತಕ ಕೊಟ್ಟಿದ್ದಾರಲ್ವಾ, ಆ ಪುಸ್ತಕದಲ್ಲಿ ಹೇಳಿಕೊಟ್ಟಿದ್ದಾರೆ ಗುರುವಿಗೆ ಧ್ಯಾನವನ್ನು ಅಥವಾ ಪೂಜೆಯನ್ನು ಹೇಗೆ ಮಾಡುವುದು. ಸಾಮಾನ್ಯವಾಗಿ ನಮ್ಮ ಗುರುಗಳು ನಮಗೆ ಕಲಿಸಿಕೊಟ್ಟ ಹಾಗೆ ನಾವು ಸ್ಥಿರವಾಗಿ ಕುಳಿತುಕೊಂಡ ಮೇಲೆ ತಲೆಯಲ್ಲಿ ನೆತ್ತಿಯಲ್ಲಿ ಸಹಸ್ರಾರ ಪದ್ಮ ಅದನ್ನು ಇಮ್ಯಾಜಿನ್ ಮಾಡಬೇಕು. ಆ ಸಹಸ್ರಾರ ಪದ್ಮದಿಂದ ಸ್ವಲ್ಪ ಮೇಲೆ ಅಂದ್ರೆ ನೆತ್ತಿಯಿಂದ ಸ್ವಲ್ಪ ಮೇಲಕ್ಕೆ ಅಲ್ಲಿ ಆಕಾಶ ಇದೆ, ಅಲ್ಲಿ ಅದು ನೆತ್ತಿ ಒಳಗಡೆನೆ ಇರುವ ಆಕಾಶ ಮಹಾಕಾಶ, ಅಲ್ಲಿ ನಾವು ಗುರುವಿನ ಚಿತ್ರವನ್ನು ಇಮ್ಯಾಜಿನ್ ಮಾಡಬೇಕು. ಬಳಿಕ ನಾವು ಗುರುವಿಗೆ ಪೂಜೆ ಮಾಡಬಹುದು ಅಥವಾ ಸಾಷ್ಟಾಂಗ ನಮಸ್ಕಾರ ಮಾಡಬಹುದು. ಪೂಜೆ ಮಾಡೋದಂದ್ರೇನು, ಸಹಸ್ರಾರ ಕಮಲದಲ್ಲಿರುವ ಆಕಾಶದಲ್ಲಿ ನಾನು ಗುರುವನ್ನು ನೋಡ್ತಿದ್ದೇನೆ, ಗುರುವಿನ ಪಾದಗಳನ್ನು ತೊಳೆಯುತ್ತೇನೆ, ಆ ತೀರ್ಥ ಜಲವನ್ನು ನಾನು ಸೇವಿಸ್ತೇನೆ, ಗುರುವಿನ ಪಾದಗಳನ್ನು ಮೃದುವಾದ ಬಟ್ಟೆಯಿಂದ ನಾನು ಒರೆಸ್ತೇನೆ, ಗುರುವಿನ ಪಾದಗಳಿಗೆ ಗಂಧ ಹಚ್ತೇನೆ, ಗುರುವಿನ ಪಾದಗಳಲ್ಲಿ ಬಗೆ ಬಗೆಯ ಪುಷ್ಪಗಳನ್ನು ಸಮರ್ಪಿಸ್ತೇನೆ. ಒಂದು ಸುಂದರವಾದ ಸುವಾಸನೆಯಿಂದ ಕೂಡಿದ ಹೂವಿನ ಹಾರ ಅರ್ಪಿಸ್ತೇನೆ, ಧೂಪ ಬೆಳಗ್ತೇನೆ, ದೀಪವನ್ನು ಅಂದ್ರೆ ಆರ್ತಿ ಮಾಡ್ತೀನಿ, ಬಳಿಕ ಮಧುರವಾದ ನೈವೇದ್ಯವನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಅವರಿಗೆ ಸಮರ್ಪಿಸ್ತೀನಿ. ಜೊತೆಯಲ್ಲಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ, ಹೇ ಗುರುದೇವ, ನನ್ನನ್ನು ಈ ಅಪರಿಚಿತವಾದ ಅಂತರಂಗದ ಮಾರ್ಗದಲ್ಲಿ ಕೈ ಹಿಡಿದು ಮುನ್ನಡೆಸು, ನಮಗೆ ಗೊತ್ತಿಲ್ಲದ ದಾರಿಯಲ್ಲಿ ಮುಂದುವರಿಲಿಕ್ಕೆ ಸಹಾಯ ಮಾಡು. ಈ ರೀತಿ ನಾವು ಗುರುವಿಗೆ ಪ್ರಣಾಮ ಅಥವಾ ಮಾನಸ ಪೂಜೆ
ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸಿ ಬಳಿಕ ನಾವು ಗುರುವಿನ ಜೊತೆಯಲ್ಲಿ ಗುರು ನಮ್ಮನ್ನು ಸಹಸ್ರಾರ ಪದ್ಮದಿಂದ ಹೃದಯ ಪದ್ಮಕ್ಕೆ ಕರೆದುಕೊಂಡು ಬರ್ತಾನೆ. ಅಲ್ಲಿಂದ ಒಳಕ್ಕೆ ಹೋಗ್ಬೇಕು. ಒಳಗೆ ಹೋಗಿ ಈಗ ಧ್ಯಾನ. ಇಷ್ಟು ಪ್ರಿಪರೇಷನ್ಸ್. ಧ್ಯಾನ ಹೇಗೆ, ಧ್ಯಾನದ ಮೆಥಡ್ ಏನು, ವಿಧಾನ ಏನು, ಜಪದ ವಿಧಾನ ಏನು, ಅದನ್ನು ನಾವು ಈಗಲೇ ಒಂದೇ ಸಲ ನೋಡೋದ್ ಬೇಡ, ಅದನ್ನು ಮುಂದಿನ ವಾರ ನೋಡೋಣ. ಅದಕ್ಕೆ ಮುಂಚೆ ಎರಡು ಮೂರು ಪಾಯಿಂಟ್ಸ್ ನಾವು ಗಮನಿಸಬೇಕು. ಒಂದನೆಯದು, ನಿಮ್ಮೆಲ್ಲರ ಹತ್ರ ಜಪಮಾಲೆ ಇದೆ. ಆ ಜಪಮಾಲೆಯನ್ನು ನಾವು ನೆಲಕ್ಕೆ ತಾಗಿಸಬಾರ್ದು, ಅಥವಾ ನಮ್ಮ ಬಟ್ಟೆಗೆ ಮೈಗೆ ಎಲ್ಲ ತಾಗಿಸಬಾರ್ದು. ಜಪಮಾಲೆಯನ್ನು ಅತ್ಯಂತ ಪೂಜ್ಯ ದೃಷ್ಟಿಯಿಂದ ಇಟ್ಕೊಳ್ಬೇಕು. ಜಪಮಾಲೆಯನ್ನು ಸಾಮಾನ್ಯವಾಗಿ ಕೈಯಿಂದ ಹಿಡಿದುಕೊಳ್ತೀವಲ್ಲ, ಅದನ್ನು ಎಲ್ಲರಿಗೂ ಕಾಣಿಸೋ ಥರ ಹಿಡಿದುಕೊಳ್ಬಾರ್ದು. ಬಟ್ಟೆಯ ಒಳಗೆ ಮಡಿಚಿ, ಅಥವಾ ಜಪದ ಒಂದು ಚೀಲ ಅಂತ ಇರುತ್ತಲ್ಲ ಅದರೊಳಗೆ ಇಟ್ಕೊಂಡು ಕೈಯನ್ನು ಹೃದಯದ ಮುಂದೆ ಹಿಡಿದುಕೊಂಡು ಜಪ ಮಾಡಬೇಕು. ಜಪಮಾಲೆಯನ್ನು ಹೃದಯಕ್ಕಿಂತ ಕೆಳಭಾಗಕ್ಕೆ ತೆಗೆದುಕೊಂಡು ಹೋಗ್ಬಾರ್ದು. ಸಾಧ್ಯವಾದಷ್ಟು ನಾವು ಇದನ್ನು ಪಾಲಿಸಬೇಕು. ಆಮೇಲೆ ನಾವು ಕೈಯಲ್ಲಿ ಜಪಮಾಲೆ ಹಿಡಿದುಕೊಂಡು ಜಪ ಮಾಡ್ತೀವಲ್ವಾ, ಆ ಜಪಮಾಲೆಯ ಇನ್ನೊಂದು ಭಾಗ ನೆಲಕ್ಕೆ ತಾಗೋದು, ನಮ್ಮ ಮೈ ಕೈಗೆ ತಾಗೋದು, ಬಟ್ಟೆಗೆ ತಾಗೋದು ಮಾಡಬಾರ್ದು. ಜಪಮಾಲೆ ಅತ್ಯಂತ ಪವಿತ್ರವಾದದ್ದು, ಮತ್ತು ನಮ್ಮ ಗುರುಗಳು ಹೇಳಿಕೊಟ್ಟ ಹಾಗೆ ಯಾವ ಜಪಮಾಲೆಯಿಂದ ನಾವು ಜಪ ಮಾಡ್ತೇವಲ್ವಾ ಅದನ್ನು ನಾವು ಮತ್ತೆ ಕೊರಳಿಗೆ ಹಾಕ್ಕೊಳ್ಬಾರ್ದು. ಕೊರಳಿಗೆ ಹಾಕಲಿಕ್ಕೆ ಬೇರೆನೇ ಜಪಮಾಲೆ, ಜಪ ಮಾಡಲಿಕ್ಕೆ ಇಟ್ಕೊಂಡಿರುವ ಮಾಲೆಯನ್ನು ಕೊರಳಿಗೆ ಹಾಕಿಕೊಳ್ಳಬಾರದು. ಯಾವ ಜಪಮಾಲೆಯನ್ನು ಗುರು ಶುದ್ಧ ಮಾಡಿ ಪವಿತ್ರೀಕರಿಸಿ ಜಪ ಮಾಡಿ ಕೊಟ್ಟಿದ್ದಾರೋ ಅದನ್ನೇ ನಾವು ಕೊನೆಯವರೆಗೆ ಇಟ್ಕೊಳ್ಬೇಕು. ನಾವು ಜಪಮಾಲೆ ಮತ್ತೆ ಮತ್ತೆ ಚೇಂಜ್ ಮಾಡುವುದು ಬಹಳ ತಪ್ಪು. ಮತ್ತು ನಮ್ಮ ಜಪಮಾಲೆಯನ್ನು ನಾವು ಯಾರಂದ್ರೆ ಅವರು ಮುಟ್ಟಲಿಕ್ಕೆ ಬಿಡಬಾರದು. ನಾವೇ ಅದನ್ನು ಮುಟ್ಟಬೇಕು, ಅಥವಾ ಗುರುಗಳು ನಮಗಿಂತ ಪೂಜ್ಯರು ಮುಟ್ಟಬಹುದು. ಬೇರೆಯವರು ಆ ಜಪಮಾಲೆಯನ್ನು ಹಿಡಿದುಕೊಳ್ಳೋದು ಮುಟ್ಟೋದು ಇಲ್ಲ ಮಾಡಲಿಕ್ಕೆ ನಾವು ಬಿಡಬಾರ್ದು. ಇವೆಲ್ಲ ನಮ್ಮ ಭಾವನೆಯನ್ನು, ಭಗವದ್ ಭಾವನೆಯನ್ನು ಬಲಪಡಿಸ್ಲಿಕ್ಕೆ ಸಹಾಯಕ ಆಗುತ್ತೆ. ಜಪಮಾಲೆಯನ್ನು ನಾವು ಕೈಯಲ್ಲಿ ಹಿಡಿದುಕೊಳ್ತೇವಲ್ವಾ, ಆ ಐದು ಬೆರಳುಗಳಲ್ಲಿ ಎರಡನೆಯ ಬೆರಳು ತರ್ಜನಿ, ಎರಡನೇ ಬೆರಳನ್ನು ಜಪಮಾಲೆಗೆ ಹತ್ತಾಗಿಸಬಾರ್ದು. ಉಳಿದ ಮೂರು ಅಥವಾ ನಾಲ್ಕು ಬೆರಳುಗಳಿಂದ ಮಾತ್ರ ಜಪ ಮಾಡಬೇಕು. ಇವೆಲ್ಲ ನಿಮಗೆ ಗೊತ್ತಿವೆ, ಆದರೆ ಇನ್ನೊಂದು ಸಲ ನೆನಪಿಸಿಕೊಟ್ಟೆ. ಇವನ್ನೆಲ್ಲ ನಾವು ಪಾಲಿಸಬೇಕು, ಇದೆಲ್ಲ ನಮ್ಮ ಒಳ್ಳೆಯದಕ್ಕೆ. ಇನ್ನು ಯಾರು ಕೈಯಲ್ಲಿ ಜಪ ಮಾಡ್ತೀರಲ್ಲ ಅವರು ನೆನ್ಪಿಟ್ಕೊಳ್ಬೇಕು ಏನಂದ್ರೆ, ನಾವು ಕೈಗಳಲ್ಲಿ ಜಪ ಲೆಕ್ಕ ಮಾಡ್ತೀವಲ್ವ, ಆಗ ನಾಲ್ಕು ಬೆರಳುಗಳ ಮಧ್ಯೆ ಗ್ಯಾಪ್ ಗ್ಯಾಪ್ ಇರಬಾರ್ದು. ಹೆಬ್ಬೆಟ್ಟಿನಿಂದ ನಾಲ್ಕು ಬೆರಳುಗಳ ಮಧ್ಯದಲ್ಲಿ ನಾವು ಲೆಕ್ಕ ಮಾಡ್ತೇವೆ, ಬೆರಳುಗಳ ನಡುವೆ ಗ್ಯಾಪ್ ಇರಬಾರ್ದು. ನಾವು ಹೆಬ್ಬೆಟ್ಟಿನಿಂದ ಜಪ ಕೌಂಟ್ ಮಾಡುವಾಗ ಕೈಗಳ ಗಂಟುಗಳು ಇವೆ ಅಲ್ಲ, ಬೆರಳುಗಳ ಗಂಟುಗಳು, ಲೈನ್ಸ್ ಲೈನ್ಸ್, ಅದಕ್ಕೆ ನಮ್ಮ ಬೆರಳನ್ನು ತಾಗಿಸಬಾರ್ದು. ಆಮೇಲೆ ನಾವು ಬೆರಳಿನಿಂದ ಜಪ ಮಾಡುವಾಗ ಬೆರಳಿನ ಉಗುರನ್ನು ಬೆಟ್ಟುಗಳಿಗೆ ತಾಗಿಸಬಾರ್ದು, ಚರ್ಮವನ್ನೇ
ಬೆರಳಿಗೆ ತಾಗಿಸಿ ಕೌಂಟ್ ಮಾಡೋದು, ಲೆಕ್ಕ ಮಾಡೋದು. ಗೊತ್ತಾಯ್ತು ಅನ್ಕೊಳ್ತೇನೆ, ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೇನೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀರಾ ಮಾತಾಜಿ? ಇದೊಂದು ವಿಡಿಯೋ ತೋರಿಸ್ಲ, ಎಲ್ರೂ ಗಮನಿಸಿ, ಇದೊಂದಕ್ಕೆ ವಿಡಿಯೋ ತೋರಿಸ್ತೇನೆ, ಹಾಗೆ ಎಲ್ರಿಗೂ ಸುಲಭ ಆಗುತ್ತೆ. ನೀವೆಲ್ಲರೂ ವಿಡಿಯೋ ಆಫ್ ಮಾಡಿ, ನೀವೆಲ್ಲ ವಿಡಿಯೋ ನೋಡಿ, ಕಾಣಿಸ್ತಿದೆ ಅಲ್ಲ ನೋಡಿ. ಹಾ ನೋಡಿ, ಈ ರೀತಿ ನಾವು ಜಪ ಮಾಡ್ತೀವಲ್ವಾ, ಈಗ ನಾಲ್ಕು ಬೆರಳು ಹೀಗೆ ಒಂದಕ್ಕೊಂದು ಅಂಟ್ಕೊಂಡೇ ಇರಬೇಕು, ದೂರ ದೂರ ಇರಬಾರ್ದು. ಜಪ ಮಾಡುವಾಗ ಹೀಗಿರ್ಬೇಕು ಕೈ, ಹೀಗಿರಬಾರ್ದು, ಹೀಗೆ ಹೀಗೆ ಹೀಗೆಲ್ಲ ಇರಬಾರ್ದು. ಮತ್ತೆ ನಿಮ್ ಕೈ ಕಾಣ್ತಿಲ್ಲ, ಕಾಣ್ತಿಲ್ವಾ? ಈ ಕಾಣ್ತಿದೆ ಸ್ವಲ್ಪ ಮೇಲಕ್ಕೆ. ಸರಿ, ಈ ಕಾಣ್ತಿದೆ ಮತ್ತಜ್ಜ. ಹಾ ಹಾ ನೋಡಿ, ಹಾ ಪ್ರೀತಿಯ ಭಕ್ತರೇ, ಕಾಣಿಸ್ತಾ ಇಲ್ಲ ಮಾತಾಜಿ, ಈಗ ಇನ್ನೊಂದು ಇನ್ನೊಂಚೂರು ಹಿಂದಕ್ಕೆ ಇಟ್ಕೋಬೇಕು ಮಾತಾಜಿ, ಸ್ವಲ್ಪ ಮೇಲಿಕ್ಕೆ. ಇಲ್ಲ ಮಾತಾಜಿ, ಕೊನೆಯ ಬೆರಳು ಮಾತ್ರ ಕಾಣಿಸ್ತಾ. ಹಾ ಮಾತಾಜಿ, ಇವಾಗ ಇನ್ನೊಂಚೂರು ಮೇಲೆ ಮಾತಾಜಿ, ಸ್ವಲ್ಪ ಹಿಂದೆ, ಸ್ವಲ್ಪ ಹಿಂದೆ ಮಾತಾಜಿ. ಹಾ ಮಾತಾಜಿ, ಕೈ ಹಿಂದೆ ಇಟ್ಕೊಳ್ಬೇಕು ನೋಡಿ. ಈಗಲೂ ಕಾಣಿಸಿದೆ ನನ್ನ, ಅಯ್ಯೋ ರಾಮ. ಈಗ ಕಾಣಿಸ್ತಾ ಇದೆ ಮಾತಾಜಿ, ಅದು ಸ್ವಲ್ಪ ಶೇಕ್ ಆಗ್ತಿದೆ ಕೈ ಮೇಲೆ ಕೆಳಗೆ. ಈಗ ಕಾಣಿಸ್ತಿದೆ ನೋಡಿ, ಈಗ ಕಾಣುತ್ತಲ್ವಾ, ಕತ್ಲ ಆಗ್ತಿದ್ಯ? ಇಲ್ಲ ಮಾತಾಜಿ, ಕೆಳಗ್ ಬರ್ತಿದೆ ಕೈ ಕೆಲವು ಸರಿ. ಕೈ ಹೀಗಿರ್ಬೇಕು, ಹೀಗಿರ್ಬಾರ್ದು. ಜಪ ಮಾಡುವಾಗ ಹೀಗ್ ಮಾಡ್ಬೇಕು, ಹೀಗೆ ದೂರ ದೂರ ಬೆರಳಿಟ್ಕೊಂಡು ಮಾಡೋದಲ್ಲ, ಸರಿನಾ? ಹೀಗ್ ಮಾಡೋದಲ್ಲ, ಹೀಗೆ ಜಪ ಮಾಡೋದಲ್ಲ, ಹೀಗೆ ಹತ್ರ ಇಟ್ಕೊಂಡು ಈ ರೀತಿ ಜಪ ಮಾಡೋದು. ಫಸ್ಟ್ ಪಾಯಿಂಟ್, ಬೆರಳುಗಳ ನಡುವೆ ಇಲ್ಲಿ ಗ್ಯಾಪ್ ಇರಬಾರ್ದು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಹೀಗೆ ಜಪ ಮಾಡುವಾಗ ಹೀಗೆ ಬೆಟ್ಟು ತಾಗಿಸ್ತೇವಲ್ವಾ, ಈ ಗಂಟುಗಳು ಲೈನ್ಸ್ ಲೈನ್ಸ್ಗೆ ತಾಗಬಾರ್ದು, ಈ ಬೆರಳುಗಳ ಗಂಟುಗಳಿಗೆ ತಾಗಬಾರ್ದು. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟು, ನಮ್ಮ ಉಗುರಿನಿಂದ ಬೆರಳು ಟಚ್ ಮಾಡೋದಲ್ಲ, ಹೀಗೆ ಬೆಟ್ಟಿನಿಂದ ಹೀಗೆ ಈ ರೀತಿ ಬೆರಳಿನಿಂದಲೇ ಟಚ್ ಮಾಡೋದು. ಈ ಮೂರು ಪಾಯಿಂಟ್ಸ್ ಹೇಳ್ತಾ ಇದ್ದೇನೆ. ಒಂದನೆಯದು, ಹೀಗೆ ಬೆರಳುಗಳ ನಡುವೆ ಗ್ಯಾಪ್ ಇಲ್ಲ. ಎರಡನೇದು, ಉಗುರಿನಿಂದ ಹೀಗೆ ಟಚ್ ಮಾಡೋದಲ್ಲ, ಬೆರಳಿನಿಂದಲೇ ಹೀಗೆ ಟಚ್ ಮಾಡೋದು. ಮೂರನೇದು, ಈ ಕೈಗಳ ಬೆರಳುಗಳ ಲೈನ್ಸ್ ಇರುತ್ತವಲ್ಲ ಗಂಟುಗಳು, ಅದನ್ನು ಮುಟ್ಟಬಾರ್ದು ಲೆಕ್ಕ ಮಾಡುವಾಗ, ಅದಕ್ಕೆ ಟಚ್ ಮಾಡಬಾರ್ದು. ಇವಿಷ್ಟನ್ನು ಕೈಯಿಂದ ಜಪ ಮಾಡುವಾಗ ನಾವು ಪರಿಪಾಲಿಸುವಂತಹ ನಿಯಮಗಳು. ಸರಿ ಅನ್ಕೊಳ್ತೀನಿ, ಜಪ ಮಾಲೆಗೆ ಸಂಬಂಧಪಟ್ಟಂತೆ ಹೇಳಿದೆ, ಬೆರಳುಗಳಿಂದ ಜಪ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ಹೇಳಿದೆ. ಈಗ ಎರಡು ಸಣ್ಣ ಘಟನೆ ಹೇಳಿ, ಯಾವುದು ನಮಗೆ ಧ್ಯಾನಕ್ಕೆ ಸಹಾಯ ಮಾಡುತ್ತಲ್ವಾ ಅದನ್ನು ಹೇಳಿ. ನಾಳೆ ಧ್ಯಾನ ಹೇಗೆ, ಧ್ಯಾನದ ಸ್ಟೆಪ್ಸ್ ಏನು ಅದನ್ನು ನೋಡೋಣ. ಒಂದು ಕಥೆ ಬರುತ್ತೆ, ಬಹಳ ಚೆನ್ನಾಗಿದೆ. ನನಗೆ ಯಾವಾಗ್ಲೂ ಧ್ಯಾನ ಅಂದ್ರೆ ಆ ಕಥೆ ನೆನಪಾಗುತ್ತೆ. ನಮ್ಮ ದೇಶದ ಗಡಿ ಪ್ರದೇಶದಲ್ಲಿ ಭಯಂಕರ ಯುದ್ಧ ನಡೀತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ಯುದ್ಧದ ವಾಹನಗಳು, ಗಾಯಾಳುಗಳು, ಸೈನಿಕರು,
ಯಾರು ಭೇಟಿಯಾದ್ರೂ ಯುದ್ಧಕ್ಕೆ ಸಂಬಂಧಪಟ್ಟ ಮಾತುಕತೆನೆ. ಹೀಗಿರುವಾಗ ಒಬ್ಬ ಸೈನಿಕ ಇದ್ದಕ್ಕಿದ್ದಂತೆ ಅಕಸ್ಮಾತ್ತಾಗಿ ಯುದ್ಧ ಭೂಮಿಯಿಂದ ಹೊರಗೆ ಬಂದು ಅಲ್ಲಿ ಅವನ ಟೆಂಟ್ಸ್ ಇರುತ್ತಲ್ಲ, ಡೇರೆ ಇರುತ್ತಲ್ಲ, ಡೇರೆಯಲ್ಲಿ ಹೋಗಿ 2 ನಿಮಿಷ ಕುಳಿತುಕೊಂಡ. 2 ನಿಮಿಷ ಅವನು ಕುಳಿತದ್ದು. ಅಷ್ಟರಲ್ಲಿ ಅವನ ಮನಸ್ಸು ಭಾರತದ ಗಡಿ ಪ್ರದೇಶದಿಂದ, ಈ ಯುದ್ಧದ ಎಲ್ಲ ಗಲಾಟೆ ಗಡಿಬಿಡಿಗಳಿಂದ ಬಿಡಿಸಿಕೊಂಡು ದೂರದ ಕರ್ನಾಟಕದ ಮಲೆನಾಡಿನ ಒಂದು ಹಳ್ಳಿಗೆ ಹೋಗುತ್ತೆ. ಆ ಹಳ್ಳಿಯಲ್ಲಿ ಊರ ಹೊರಗಡೆ ನಿರ್ಜನ ಸ್ಥಾನದಲ್ಲಿ ಒಂದು ಬೆಟ್ಟದ ಮೇಲೆ ಸುಂದರವಾದ ಹಳೆಯ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಆ ಸೈನಿಕನ ಪತ್ನಿ ತನ್ನ ಪತಿ ಬೇಗ ಬರಲಿ, ಸುರಕ್ಷಿತವಾಗಿ ಬರಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆ ಸೈನಿಕನಿಗೆ ಕೂಡ ಆ ಯುದ್ಧ ಭೂಮಿಯ ಗಲಾಟೆ, ಘರ್ಷಣೆ ಇವೆಲ್ಲ ಸತ್ಯ ಅಲ್ವೇ ಅಲ್ಲ. ನಾಳೆ ಒಂದು ದಿನ ಯುದ್ಧ ಮುಗಿಸಿ ತಾನು ತನ್ನ ಊರಿಗೆ ಹೋಗ್ಬೇಕು, ತನ್ನ ಪತ್ನಿಯ ಜೊತೆ ಇರಬೇಕು, ಅದೇ ಸತ್ಯ ಅವನಿಗೆ. ಇಷ್ಟೆಲ್ಲ ನಡೀಲಿಕ್ಕೆ 1 ನಿಮಿಷ ಕೂಡ ಆಗ್ಲಿಲ್ಲ. ಅಷ್ಟರಲ್ಲಿ ಅವನ ಫ್ರೆಂಡ್ ಒಬ್ಬ ಬಂದು ಅವನನ್ನು ಎಚ್ಚರಿಸ್ತಾನೆ. ಅರೆ ಇಸ್ಕಿ ಧ್ಯಾನ ಮೇ ಖೋಯೇ ಹೋ, ಧ್ಯಾನ ಶಬ್ದ ಬಂತು. ಯಾರ ನೆನಪಿನಲ್ಲಿ ಮೈ ಮರೆತಿದ್ದೀಯ? ಅವನ ಕನಸು ಇದೆಯಲ್ಲ, ಎಷ್ಟು ಶಾರ್ಟ್ ಆದ್ರೂ ಕೂಡ ಎಷ್ಟು ಹೃತ್ಪೂರ್ವಕವಾಗಿದೆ, ಎಷ್ಟು ಪ್ರೀತಿಯಿಂದ ಕೂಡಿದೆ. ಮತ್ತು ಅವನಿಗೆ ಆ ಕನಸೇ ಸತ್ಯ. ಯುದ್ಧನೂ ಸತ್ಯ ಅಲ್ಲ, ಯುದ್ಧ ಭೂಮಿನೂ ಸತ್ಯ ಅಲ್ಲ, ಅಲ್ಲಿನ ತನ್ನ ಜೊತೆ ಇರುವವರೂ ಸತ್ಯ ಅಲ್ಲ, ತನ್ನ ಪತ್ನಿ ತನ್ನ ಮನೆ ಅದೇ ಸತ್ಯ ಅವನಿಗೆ. ಮತ್ತು ಅವನ ಆ ಇಮ್ಯಾಜಿನೇಷನ್ ಅಲ್ಲಿ ಎಷ್ಟು ಸ್ಪಾಂಟೇನಿಯಸ್ ಆಗಿದೆ, ಸಹಜವಾಗಿದೆ. ಅವನು ಫೋರ್ಸ್ ಮಾಡಿ ತಂದ್ಕೊಂಡ ಭಾವನೆ ಅಲ್ಲ ಅದು. ಹಾಗೆಯೇ ಅದೇ ರೀತಿ ಜೀವನ ಯುದ್ಧದ ನಡುವೆ ನಾವೆಲ್ಲ ಜೀವನ ಯುದ್ಧದಲ್ಲಿದ್ದೇವೆ. ಜೀವನ ಯುದ್ಧದ ನಡುವೆ ಅತ್ಯಂತ ಸಹಜವಾಗಿ ಸ್ಪಾಂಟೇನಿಯಸ್ ಆಗಿ ಹೇಗೆ ಸೈನಿಕ ತನ್ನ ಪತ್ನಿಯನ್ನು ನೆನಪಿಸಿಕೊಂಡಲ್ಲ, ಹಾಗೆ ಅತ್ಯಂತ ಪ್ರೇಮದಿಂದ. ಮತ್ತು ಇದೇ ಸತ್ಯ ನಮಗೆ, ಉಳಿದದ್ದೆಲ್ಲ ಸತ್ಯ ಅಲ್ವೇ ಅಲ್ಲ ಎಂಬ ಸತ್ಯತ್ವ ಬುದ್ಧಿಯಿಂದ ಭಗವಂತನ ಸ್ಮರಣೆ ಮಾಡುವುದಿದೆಯಲ್ಲ, ಇದು ಧ್ಯಾನ. ಈ ಘಟನೆಯನ್ನು ನಾವು ತುಂಬಾ ಸ್ಟ್ರಾಂಗ್ ಆಗಿ ಇಮ್ಯಾಜಿನ್ ಮಾಡಬೇಕು. ಅವಾಗ ನಮ್ಗೆ ಆ ಸೈನಿಕನ ಮನಸ್ಥಿತಿ ನೋಡಿ, ಅವನ ಆ ಇಮ್ಯಾಜಿನೇಷನ್ ಅಲ್ಲಿ ಎಷ್ಟು ಪ್ರೇಮ ಇದೆ, ಎಷ್ಟು ಸ್ಪಾಂಟೇನಿಯಸ್ ಸಹಜ ಫೀಲಿಂಗ್, ಫೋರ್ಸ್ ಮಾಡಿ ತಂದ್ಕೊಂಡ ಫೀಲಿಂಗ್ ಅಲ್ಲ ಇದೆ. ಮತ್ತು ಅವನಿಗೆ ಅವನ ಕನಸೇ ಸತ್ಯ. ಈ ರೀತಿ ಈ 3 ಗುಣಗಳಿಂದ ಕೂಡಿ ಭಗವಂತನ ಸ್ಮರಣೆ ಮಾಡುವುದು, ಈ 3 ಗುಣಗಳಿಂದ ಕೂಡಿ, ಯಾವ 3 ಗುಣಗಳು? 1 ಪರಮ ಪ್ರೇಮ, ಇನ್ನೊಂದು ಸ್ಪಾಂಟೇನಿಯಸ್ ಸಹಜವಾಗಿ ನಾವು ಫೋರ್ಸ್ ಮಾಡುವುದಲ್ಲ, ಮೂರನೇದು ಇದೇ ಸತ್ಯ, ಉಳಿದದ್ದೆಲ್ಲ ಸತ್ಯ ಅಲ್ಲ, ಸತ್ಯತ್ವ ಬುದ್ಧಿಯಿಂದ. ಹೀಗೆ ಭಗವಂತನ ಸ್ಮರಣೆ ಚಿಂತನೆ ಮಾಡುವುದು ಧ್ಯಾನ. ಇನ್ನೊಂದು ಎಕ್ಸಾಂಪಲ್ ತುಂಬಾ ಚೆನ್ನಾಗಿದೆ. ನೀವೆಲ್ಲ ನೋಡಿರಬಹುದು ಕೆಲವು ದೊಡ್ಡ ದೊಡ್ಡ ಸಂಗೀತ ಕಚೇರಿಯಲ್ಲಿ ಗಾಯಕರು ಸ್ಟೇಜ್ ಮೇಲೆ, ವೇದಿಕೆಯ ಮೇಲೆ ಮಧ್ಯದಲ್ಲಿ ಕುಳಿತಿರ್ತಾರೆ. ಅವರು ಒಂದು ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಅಥವಾ ವೋಕಲ್ ಸಂಗೀತ ಗಾಯನ ಸಂಗೀತ ಕಚೇರಿ ಇರುತ್ತೆ, ಅಲ್ಲಿ ಪಕ್ಕದಲ್ಲಿ ಸ್ಟೇಜ್ ಮೇಲೆ ಒಂದಿಷ್ಟು ಮರಳು ಹರಡಿರ್ತಾರೆ. ನಾನು ನೋಡಿದ್ದೇನೆ, ಇದನ್ನು ನೀವು ನೋಡಿದ್ದೀರಾ ಅನ್ಕೊಳ್ತೇನೆ. ಇವರು
ಒಂದು ಭಜನೆಯನ್ನು ಹಾಡ್ತಾರೆ, ಅವ್ರು ಎಷ್ಟು ಹೃತ್ಪೂರ್ವಕವಾಗಿ ಆ ರಾಗವನ್ನು ಹಾಡ್ತಾರೆ ಅಂದ್ರೆ, ಆ ರಾಗ ಯಾವ ದೇವರನ್ನು ಉದ್ದೇಶಿಸಿ ಇದೆಯಲ್ಲ, ಆ ದೇವರ ಚಿತ್ರ ಅಲ್ಲಿ ಮರಳು ಹಾಕಿರ್ತಾರಲ್ಲ ಅದರಲ್ಲಿ ಬರುತ್ತೆ, ರೆಡಿ ಆಗುತ್ತೆ. ನೀವು ನೋಡಿದ್ದೀರಾ ಅನ್ಕೊಳ್ತೇನೆ ನಾನು, ಯಾವ ದೇವರನ್ನು ಉದ್ದೇಶಿಸಿ ಭಜನೆ ಹೇಳಲಾಗುತ್ತೋ ಆ ದೇವರ ಚಿತ್ರ ಪಕ್ಕದಲ್ಲಿ ಹಾಕಿದ ಮರಳಿನಲ್ಲಿ ಸ್ಪಷ್ಟವಾಗಿ ಮೂಡಿ ಬರುತ್ತೆ. ಏನ್ ಆಶ್ಚರ್ಯ, ಅವ್ರ ಕೈಯಿಂದ ಚಿತ್ರ ಬಿಡಿಸ್ಲಿಲ್ಲ, ಅವರು ಹಾಡಿದ್ರು ಆ ಹಾಡಿನ ಶಬ್ದ ತರಂಗಗಳು ಹೋಗಿ ಅಲ್ಲಿ ಮರಳಿನಲ್ಲಿ ಆ ದೇವತೆಯ ಚಿತ್ರವನ್ನು ಸ್ಪಷ್ಟವಾಗಿ ಬಿಡಿಸಿಬಿಟ್ವು. ಹಾಗೇನೇ ನಾವು ಜಪ ಮಾಡ್ತಾ 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 ನಮ್ಮ ಮನಸ್ಸು ಅನ್ನುವ ಸ್ಟೇಜ್ ಮೇಲೆ, ಮನಸ್ಸು ಅನ್ನುವ ಪರದೆಯ ಮೇಲೆ ನಮ್ಮ ಇಷ್ಟ ದೇವತೆಯ, ನಮ್ಮ ಪ್ರೀತಿಯ ಭಗವಂತ ಶ್ರೀರಾಮಕೃಷ್ಣರ ಚಿತ್ರ ಸ್ಪಷ್ಟವಾಗಿ ಮೂಡಿ ಬರುತ್ತಂತೆ. ಅದು ಧ್ಯಾನ, ಅದು ಜಪ. ಎರಡೂ ಘಟನೆ ತುಂಬಾ ಚೆನ್ನಾಗಿವೆ. ನಾವು ಈ ಘಟನೆಯನ್ನು ಸ್ವಲ್ಪ ಕ್ಲಿಯರ್ ಆಗಿ ಇಮ್ಯಾಜಿನ್ ಮಾಡಬೇಕು, ಆಮೇಲೆ ನಾವು ಜಪ ಧ್ಯಾನದ ಪಾಯಿಂಟ್ಸ್ ಅನ್ನು ನೋಡಿದ್ರೆ ನಮ್ಗೆ ಸಹಾಯ ಆಗುತ್ತೆ. ಸಮಯ ಆಗಿದೆ, ಅದರಿಂದ ಮುಂದಿನ ಭಾಗ ಧ್ಯಾನದ ಮೆಟ್ಟಿಲುಗಳು, ಇದನ್ನು ನಾಳೆ ನಾವು ನೋಡೋಣ. ಏನಾದ್ರೂ ಪ್ರಶ್ನೆ ಇದೆಯಾ? ಹಾ, ಇನ್ನೊಂದು, ಪ್ರಶ್ನೆ ಕೇಳುವವರು ಎಲ್ರಿಗೂ ಉಪಯೋಗ ಆಗುವ ಪ್ರಶ್ನೆನೆ ಕೇಳಬೇಕು. ವೈಯಕ್ತಿಕ ಪ್ರಶ್ನೆ ಇದ್ರೆ ನೀವು ಆಮೇಲೆ ಬೇಕಿದ್ರೆ ಮೆಸೇಜ್ ಮಾಡಿ, ನಾನು ಉತ್ತರ ಕೊಡ್ತೀನಿ. ಆಮೇಲೆ ನಾನಾಯ್ತು ಧ್ಯಾನ ಆಯ್ತು, ಇವತ್ತು ಏನ್ ಮಾತನಾಡಿದ್ದರೂ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆ ಕೇಳೋದು. ಅನಗತ್ಯವಾದ ಪ್ರಶ್ನೆ ಅವಶ್ಯಕತೆ ಇಲ್ಲ. ಪಾಪ ನೀವು ಯಾರೋ ಹಿಂದೆ ಎರಡ್ ಸಲ ಆ ರೀತಿ ಕೇಳಿಲ್ಲ, ನಾನು ಕೇವಲ ಸೂಚನೆ ಕೊಡ್ತಿದ್ದೇನೆ ಅಷ್ಟೇ. ನೀವೆಲ್ಲರೂ ಉಪಯುಕ್ತವಾದ ಪ್ರಶ್ನೆಯನ್ನೇ ಕೇಳಿದ್ದೀರಾ, ನನಗೆ ತುಂಬಾ ಸಂತೋಷ ಇದೆ. ಇದೊಂದು ಪಾಯಿಂಟ್ ನೆನಪಿಸಿದೆ ಅಷ್ಟೇ. ಹಾ, ಪ್ರಶ್ನೆಗಳು. ಯಾರಾದರೂ ಪ್ರಶ್ನೆ ಕೇಳ್ತೀರಾ? ಇಲ್ಲ. ನಮಸ್ತೆ ಮಾತಾಜಿ. ನಮಸ್ತೆ. ನಾನು ಮದ್ದಹಳ್ಳಿಯಿಂದ ನಾಗರಾಜು. ಹೇಳಿಯಪ್ಪ. ಅಮ್ಮ, ಈಗ ಜಪ ಮಾಲೆ ಇಟ್ಕೊಂಡು ಇಲ್ಲಿ ಹೃದಯದ ಹತ್ರ ಇಷ್ಟರ್ಕೆ ಇಟ್ಕೋಬೇಕು ಜಪ ಮಾಡೋದಕ್ಕೆ ಅಂದ್ರಿ, ಕೈಯಲ್ಲಿ ಮಾಡಬೇಕಾದಾಗ ಯಾವ ಹಂತದಲ್ಲಿ ನಾವು ಇಟ್ಕೊಳ್ಬೇಕು? ಅದೇ ಟೈಪ್ ಮಾಡ್ತಿದ್ವಿ ಈಗ. ಅದೇ ಜಪಮಾಲೆ ಈ ಎದೆ ಅಷ್ಟಕ್ಕೆ ಹೃದಯದ ಸಮೀಪಕ್ಕೆ ಅಂದ್ರೆ ಅದಕ್ಕೆ ನಾವು ಕೈಯಲ್ಲೇ ಮಾಡೋದು ಅಭ್ಯಾಸ ಮಾಡಿದ್ವಲ್ಲ, ಅದಕ್ಕೆ ಅದನ್ನ ಇಲ್ಲಿಗೆ ಯಾವ ಹಂತಕ್ಕೆ ಇಟ್ಕೊಳ್ಬೇಕು ಅಂತ ಕೇಳಿದೆ. ಬಹಳ ಸರಿಯಾದ ಪ್ರಶ್ನೆ. ಹೌದು, ಕೈಯಲ್ಲಿ ಮಾಡುವಾಗ ಎರಡು ಕೈ ತೊಡೆ ಮೇಲೆ, ಜಪದಿಂದ ಮಾಡುವಾಗ ಮಾತ್ರ. ಅದೇ ರೀತಿ ಈ ಗಂಟುಗಳನ್ನ ಜಪ ಸಂಖ್ಯೆನ ಈ ಉಪಾಸನ ವಿಧಾನದಲ್ಲಿ ನಿಮ್ಮ ಗಂಟುಗಳನ್ನು ಎಣಿಸುವ ಮುಖಾಂತರದಲ್ಲಿ ಐತೆ. ಇಲ್ಲಿ ಗಂಟುಗಳನ್ನು ಬಿಟ್ಟು ಈ ಟೈಪ್ ಅಂತ ಹೇಳಿದ್ರಲ್ಲ, ಆ ಟೈಪ್ ಮಾಡಬಹುದಾ? ಹೀಗೆ ಅದು ಆ ಉಪಾಸನ ಬುಕ್ಕಲ್ಲೂ ಹೀಗೆ ಹೇಳಿರೋದು. ಅದು ಹೇಳುವ ರೀತಿಯಂತೆ ಬೆರಳುಗಳ ಗಂಟುಗಳ ನಡುವೆ ಬೆರಳಿಡ್ಬೇಕು, ಉಪಾಸನ ಬುಕ್ಕಲ್ಲೂ ಹಾಗೆ ಇರೋದು. ಗಂಟುಗಳ ನಡುವೆ ಬೆರಳು ಇಟ್ಟು ಲೆಕ್ಕ ಮಾಡಬೇಕು, ಗಂಟುಗಳಿಗೆ ಬೆರಳು ತಾಗಿಸಬಾರದು. ಹಾ,
ರಾಮಕೃಷ್ಣ. ಹೇಳಿ. ನಮಸ್ತೆ ಮಾತಾಜಿ. ಹಾ ನಮಸ್ತೆ, ಹೇಳಿ. ಈಗ ಒಂದು ವೇಳೆ ಆ ಚೀಲ ಇಲ್ಲದೆ ಇದ್ರೆ ನಾವು ಮುಚ್ಚಿಟ್ಕೊಂಡು ಯಾವ ತರ ಮಾಡೋದು ಮಾತಾಜಿ? ಬಟ್ಟೆ ಹಾಕೊಳ್ಳಿ, ವಸ್ತ್ರ ಅಡ್ಡ ಮಾಡಿ, ಸುಮ್ ಸುಮ್ಮನೆ ಬಟ್ಟೆ ತಾಗಿಸ್ಬಾರ್ದು. ಆದ್ರೆ ಒಂದು ಬಟ್ಟೆ ಅಡ್ಡ ಹಾಕೊಂಡ್ರೆ ಏನು ತೊಂದ್ರೆ ಇಲ್ಲ, ಸೆರಗು ಅಡ್ಡ ಹಾಕೊಳ್ಳಿ. ಅಥವಾ ಪುರುಷರಾದ್ರೆ ವಸ್ತ್ರ ಮೇಲ್ವಸ್ತ್ರನೋ ಪಂಚೆ ಇರುತ್ತಲ್ಲ ಅದನ್ನ ಅಡ್ಡ ಹಾಕೊಳ್ಳಿ. ಹಾಗೆ ಯಾವಾಗ್ಲೂ ನಾವು ನಮ್ಮ ಹತ್ರ 10,000 ರೂಪಾಯಿ ಇದ್ರೆ ಎಲ್ರಿಗೂ ತೋರಿಸ್ಕೊಂಡು ಇಟ್ಕೊಳ್ಳಲ್ಲ. ಆ ರೀತಿ ಜಪಮಾಲೆಯನ್ನು ಎಲ್ರಿಗೂ ಕಾಣೋ ತರ ಯಾವತ್ತೂ ಹಿಡ್ಕೊಳ್ಬಾರ್ದು. ಓಕೆ. ಹಾ, ಒಂದು ಮೇಲ್ವಸ್ತ್ರ ಸೀರೆ ಸೆರಗು ಅಡ್ಡ ಹಾಕೊಳ್ಳಿ. ಓಕೆ ಮಾತಾಜಿ, ಥ್ಯಾಂಕ್ ಯು. ಜಯರಾಮ್ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಮಾನಸ ಪೂಜೆ ಮಾಡ್ತೀವಲ್ಲ ಮಾತಾಜಿ, ಇವಾಗ ಹೇಳಿದ್ರಲ್ಲ ಗುರುಗಳಿಗೆ ಪಾದ ಪೂಜೆ ಮಾಡಿ ಪಾದ ತೊಳೆದು ಗಂಧ ಅರ್ಪಿಸಿ ಅರ್ಘ್ಯ ಅರ್ಪಿಸಿ ಅದು ಮಾನಸ ಪೂಜೆ ಮಾಡ್ತೀವಲ್ಲ ಮಾತಾಜಿ, ಅದು ನಿಜವಾಗ್ಲೂ ಗುರುಗಳಿಗೆ ತಲುಪುತ್ತ ಮಾತಾಜಿ? ಹೌದು ಹೌದು. ಹೊರಗಡೆ ಮಾಡಿದ್ದು ಎಷ್ಟು ಚೆನ್ನಾಗಿ ತಲುಪುತ್ತೋ, ಈಗ ನಾವು ಗುರುಗಳ ಹತ್ರ ಹೋಗಿ ಗುರುಗಳ ಮಠಕ್ಕೆ ಹೋಗಿ ಹೊರಗಡೆ ಮಾಡಿದ್ದವ್ರಿಗೆ ಚೆನ್ನಾಗಿ ತಲುಪುತ್ತೋ ಅವರದನ್ನು ಸ್ವೀಕರಿಸ್ತಾರೋ ಅದಕ್ಕಿಂತ ಹೆಚ್ಚು ಇದನ್ನು ಸ್ವೀಕರಿಸ್ತಾರೆ, ಅದಕ್ಕಿಂತ ಹೆಚ್ಚು ಇದನ್ನ ಅವರು ಸ್ವೀಕರಿಸ್ತಾರೆ, ಇದು ಅವ್ರಿಗೆ ತಲುಪುತ್ತೆ. ಯಾಕಂದ್ರೆ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಭಾವರಾಜ್ಯದ ಸಾಧನೆ, ಖಂಡಿತ ತಲುಪುತ್ತೆ. ಧನ್ಯವಾದ ಮಾತಾಜಿ. ನೀವು ರಾಮಕೃಷ್ಣ ಪರಮಹಂಸರಿಗೆ ಪಾದ ಪೂಜೆ ಮಾಡ್ದಂಗ ಅಥವಾ ನಮಗೆ ದೀಕ್ಷೆ ಕೊಟ್ಟು ಗುರುಗೆ ಪಾದ ಪೂಜೆ ಮಾಡ್ದಂಗೋ? ಇವತ್ ಹೇಳಿತ್ತು ಗುರುಗಳಿಗೆ, ಆಮೇಲೆ ರಾಮಕೃಷ್ಣರಿಗೆ ಮಾಡೋದು, ಅದು ನಾಳೆ ಬರುತ್ತೆ. ಹಾ ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಜಯರಾಮಕೃಷ್ಣ ಮಾತಾಜಿ. ಮತ್ತೆ ಪ್ರಶ್ನೆ? ಜಯರಾಮ್ ಕೃಷ್ಣ ಮಾತಾಜಿ, ನಾನು ಸೃಷ್ಟಿ. ಹೇಳಿ. ಅದೇ ವಿವೇಕ್ ಧ್ಯಾನದ ಕುರಿತು ಹೇಳ್ತಾ ಇದ್ರಲ್ಲ, ನಾವು ಯಾವ್ದಾದ್ರು ಒಂದು ವಸ್ತುನ ಕುರಿತು ಧ್ಯಾನ ಮಾಡಿದ್ರೆ ಅದೇ ಆಗ್ತೀವಿ ಅಂತ, ಅರ್ಥಾತ್ ಸಿಂಹವನ್ನ ಕುರಿತು ಧ್ಯಾನ ಮಾಡಿದ್ರೆ ಸಿಂಹದ ವ್ಯಕ್ತಿತ್ವನೇ ಬರುತ್ತೆ ಅಂತ. ಸೊ ಈಗ ಸಪೋಸ್ ವಿವೇಕಾನಂದರನ್ನೇ ಕುರಿತು ಧ್ಯಾನ ಮಾಡಿದ್ರೆ ಅವರ ವ್ಯಕ್ತಿತ್ವ ನಮ್ಮಲ್ಲಿ ಹುಟ್ಕೋತಾ ಇದೆ ಅನ್ನೋದು ನಮ್ಗೆ ಹೇಗ್ ಗೊತ್ತಾಗುತ್ತೆ ಮಾತಾಜಿ? ಅವರ ಗುಣಗಳು ಹೆಚ್ಚೆಚ್ಚು ನಮ್ಮಲ್ಲಿ ವ್ಯಕ್ತ ಆಗುತ್ತವೆ. ಉದಾಹರಣೆಗೆ ನಿರ್ಭಯತೆ, ಆತ್ಮವಿಶ್ವಾಸ, ದೇಶ ಪ್ರೇಮ, ಶಕ್ತಿ, ಚೈತನ್ಯ, ಅವೆಲ್ಲ ನಮ್ಮಲ್ಲಿ ಹೆಚ್ಚೆಚ್ಚು ವ್ಯಕ್ತವಾದಂತೆ ನಾವು ಸರಿಯಾಗಿ ಧ್ಯಾನ ಮಾಡ್ತಿದ್ದೇವೆ, ಅವರ ಚೈತನ್ಯ ನಮ್ಮಲ್ಲಿ ಜಾಗೃತ ಆಗ್ತಾ ಇದೆ ಅಂತ ಸಾಕ್ಷಿ. ಮತ್ತೇನಾದ್ರೂ ಪ್ರಶ್ನೆ ಇವೆಯಾ? ಮುಗಿಸೋಣ. ಭೋಜರಾಜ್. ಹೇಳಿ ಮಾತಾಜಿ. ಅಂದ್ರೆ ನಾವು ಕೆಲವು ಸರಿ ಏನಾಗುತ್ತೆ ಈ ಕ್ಲೋಸ್ ಅಂದ್ರೆ ಈ ಶಾರದಾ ಬಂಡೆ ಬೆಂಗಳೂರು ಹತ್ರ ನಾವೆಲ್ಲ ಅಲ್ಲಿ ಮಾಡ್ಬೇಕಾರೆ ಕೈಯನ್ನ ಓಪನ್ ಆಗಿ ಇಟ್ಕೊಂಡೆ ಮಾಡ್ತೀವಿ. ಕೇಳಿಸ್ತಾ ಇಲ್ವಾ ಮಾತಾಜಿ? ಕೇಳಿಸ್ತು ಕೇಳಿಸ್ತು. ಕೈ ಅಂದ್ರೆ ನೀವು ಹೇಳಿದೆ ಕ್ಲೋಸ್ ಮಾಡ್ಬೇಕು, ಅದನ್ನ ಓಪನ್ ಆಗಿ ಮಾಡಬಾರ್ದು ಜಪ ಇದನ್ನ ಮಾಡ್ಬೇಕಾರೆ ಅಂತ. ಕೆಲವು ಸರಿ ಕಾಣಂಗೆ ಮಾಡಿದೀವಿ, ಕೆಲವು ಸರಿ ಏನಾಗುತ್ತೆ ಕೈ ಬಹಳ ಸುಸ್ತಾಗ ಸ್ವಲ್ಪ ಲೂಸ್ ಆಗಿ ಬಿಟ್ಟಿರ್ತೀವಿ ಮಾತಾಜಿ ಬಹಳ ಮಾಡಿದಾಗ ಗೊತ್ತಿಲ್ಲದಲೆ ಅದು ಇದಾಗುತ್ತೆ ಮಾತಾಜಿ ಅಂತ. ಅಂದ್ರೆ ಹೌದು ಹೌದು, ಹಾಗೆ ನಾನು ಮಾಡಿದ್ದೇನೆ, ಆದ್ರೆ ಅದು ನಿಜವಾಗಿ ತಪ್ಪು, ನಾವೇ ಅದನ್ನ ಎಕ್ಸ್ಕ್ಯೂಸ್ ಕೊಟ್ಕೊಂಡು ಮಾಡ್ಕೊಂಡಿದ್ದೇವೆ, ಆದ್ರೆ ಅದಕ್ಕೂ ಮಾಡಬಾರ್ದು. ಇದುವರೆಗೆ ಮಾಡಿದ್ದೇವೆ, ಹೌದು ನೀವು ಮಾಡಿದ್ದೀರಿ, ನಾನು ಮಾಡಿದ್ದೇನೆ, ಇನ್ನು ಮುಂದೆ ಮಾಡದಂತೆ ಸ್ವಲ್ಪ ಗಮನ ವಹಿಸ್ಬೇಕು. ಹೌದು ಮಾಡಿದ್ದೇವೆ. ನಾನು ಯಾವ್ದೋ ಒಂದು ಬುಕ್ ಅಲ್ಲಿ ಓದಿದ್ದೀನಿ ಮಾತಾಜಿ, ಗುರು ಮಹಾರಾಜ್ ಬುಕ್ ಅಲ್ಲೇ ಎಲ್ಲೋ ಅನ್ಸುತ್ತೆ, ಅದೇ ನಾವು ಕೈ ಮತ್ತೆ ಬೆರಳು ಮಧ್ಯೆ ಗ್ಯಾಪ್ ಇದ್ರೆ ಆ ಜಪ ಮಾಡಿರ್ತಕ್ಕಂತ ಎಲ್ಲ ಫಲ ಹೊರಟೋಗುತ್ತೆ. ಹೌದೌದು ಇದೇ ಈ ಮಾತು. ಹೌದು ಜಪ ಸೋರಿ ಹೋಗುತ್ತೆ,
ಹೌದು ಸರಿ ಇದೆ. ಗುರು ಮಹಾರಾಜ ಹೇಳಿರೋದಂತ ಕಾಣುತ್ತೆ ಮಾತಾಜಿ, ನನಗೆ ಮರೆತೋಗಿದೆ ಸ್ವಲ್ಪ. ಹೌದು ಸರಿ ಇದೆ, ಬರುತ್ತೆ ಅಷ್ಟೇ ಮಾತಾಜಿ. ಜಯರಾಮ ಕೃಷ್ಣ. ಏನಾದರೂ ಪ್ರಶ್ನೆ ಇದೆಯಾ ಜಯರಾಮ ಕೃಷ್ಣ ಅಮ್ಮ? ಹಾಂ ಹೇಳಿ ವಿಜಯದುರ್ಗ. ಅಮ್ಮ ಇವಾಗ ನನ್ನ ಬರಲ್ಲ, ನಾನು ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಮ್ಮ ನಡುವೆ ಗ್ಯಾಪ್ಸ್ ಇದೆ. ನಾನು ಗ್ಯಾಪ್ ಕೊಟ್ಟಿಲ್ಲ ಅಂದರೂ ಗ್ಯಾಪ್ ಇದೆ ಅಮ್ಮ. ಮತ್ತೆ ಈ ಥರ ನಾನು ಜಪ ಮಾಡುವಾಗ ಅದು ಸೋರೋ ಚಾನ್ಸಸ್ ಇರುತ್ತಾ, ಅಥವಾ ನನ್ನ ಮೈ ಗುಣಕ್ಕೆ ತಕ್ಕ ಹಾಗೆ ಅದು ನಾಲ್ಕು ಬರಲನ್ನು ಜಾಯಿನ್ ಮಾಡಿ ಟ್ರೈ ಮಾಡಿ ಸ್ವಲ್ಪ ಟ್ರೈ ಮಾಡಿ ಮಾಡಿದ್ವಿ ಅಂದ್ರೆ ಅದು ನ್ಯಾಚುರಲ್ ಅಮ್ಮ. ಒಂದ್ ಸ್ವಲ್ಪ ಬೆರಳು ಮೇಲೆ ಕೆಳಗೆ ಮಾಡ್ಕೊಂಡು ಅಂದ್ರೆ ಒಂದ್ ಸ್ವಲ್ಪ ಟಿಲ್ಟ್ ಮಾಡಿ ಮಾಡಿದ್ರೆ ಗ್ಯಾಪ್ ಬರ್ದಂಗೆ ಒಂದ್ ಸ್ವಲ್ಪ ಕಾಣುತ್ತಮ್ಮ. ಇಲ್ಲ ಇಲ್ಲ, ಇದು ನಾನು ನಿಮ್ಗಷ್ಟೇ ಉತ್ತರ ಹೇಳ್ತೀನಿ, ನಿಮ್ದಷ್ಟೇ ಪ್ರಶ್ನೆ ಇದು. ಸರಿ ಸರಿ ಆಯ್ತು. ಜಯರಾಮ್ ಕೃಷ್ಣ ಅಮ್ಮ. ಬೇರೆ ಪ್ರಶ್ನೆ? ನಾಳೆ ಮುಂದುವರಿಸೋಣ, ನಾಳೆ 9 ಕಾಲಕ್ಕೆ ನಾವು ಸೇರೋಣ. ನಾಳೆ ಧ್ಯಾನ ಬಗ್ಗೆ ಸ್ವಲ್ಪ ಮಾಡೋಣ. ಮುಕ್ತನಲ್ವಾ ಭೋಜಿರಾಜ್? ಹಾ ಮಾತಾಜಿ, ಪ್ರಿಯತಮ್ ಸ್ಟಾರ್ಟ್ ಮಾಡ್ಬೋದಾ ಮಾತಾಜಿ? ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮೈ ತುಷ್ಟೇ ಜಗತ್ ಪುಷ್ಟಂ ಪ್ರೀತೇ ಪ್ರೀತಂ ಜಗತ್. ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣಾರ್ಪಣ. ಜಯರಾಮ್ ಕೃಷ್ಣ ಮಾತಾಜಿ. ಒಂದ್ ನಿಮಿಷ, ನಾಳೆ ಬೇರೆ ಲಿಂಕ್ ಕಳಿಸ್ತೀನಿ ಯತೀಶ್ ಅವರು. ಮತ್ತೆ ಬೇರೆ ಈ ಲಿಂಕ್ ಮಾತಾಜಿ, ಈ ಲಿಂಕ್ ಇದೆಯಲ್ಲ ಇದು ಸ್ವಲ್ಪ ರೆಕಾರ್ಡಿಂಗ್ ಇದಾಗತ್ತೆ ಮಾತಾಜಿ, ಅದು ಬೇರೆ ಲಿಂಕ್ ಕಳಿಸ್ತೀನಿ ಮಾತಾಜಿ ಮಾರ್ನಿಂಗ್. ಉಳಿದಿದ್ದೀನಲ್ಲ ಅದೇ, ಅದನ್ನೇ ಕಂಟಿನ್ಯೂ ಮಾಡಿ. ಆಯ್ತು, ನೀವು 8:30ಕ್ಕೆ ಲಿಂಕ್ ಕಳಿಸಿ, ಅದು ನಾವು ಫಾರ್ವರ್ಡ್ ಮಾಡ್ತೀವಿ. ಆಯ್ತು ಮಾತಾಜಿ, ಆಯ್ತು ಮಾತಾಜಿ. ಜಯರಾಮ ಕೃಷ್ಣ ಮಾತಾಜಿ. ಜಯರಾಮ ಕೃಷ್ಣ ಮಾತಾಜಿ. ಜಯರಾಮ ಕೃಷ್ಣ ಮಾತಾಜಿ.